ನಮಸ್ತೆ. ಬಸವಿ ಸಾಹಿತ್ಯ ಕಲಾ ವೇದಿಕೆಯ ಕಥಾವಚನ ಓದುತ್ತಿರುವ ಕತೆ ಆಂಗ್ಲ ನೌಕಾ ಕ್ಯಾಪ್ಟನ್. ಕಳೆದ ಬಾರಿ ನಾವು ಕೇಳಿದ್ದೆವು, ರೈಲಿನಲ್ಲಿ ಪ್ರಯಾಣದಲ್ಲಿ ಆಂಗ್ಲ ನೌಕಾ ಕ್ಯಾಪ್ಟನ್ ಸಿಕ್ಕಿದಾಗ ಅವನು ತನ್ನ ಕಥೆಯನ್ನು ಹೇಳಿದ್ದು. ಅವರ ಹಡಗು ಜಪಾನ್ನ ಬಾಂಬಿನಿಂದ ನುಚ್ಚುನೂರಾಗಿ ತಾನು ಹಲಗೆಯ ಮೇಲೆ ತೇಲಿಕೊಂಡು ಬಂದು ಪುಣೆಯನ್ನು ಅವತ್ತು ಸೇರಿ ಅವತ್ತು ಹೆಂಡತಿಯನ್ನು ನಾನು ಭೇಟಿಯಾಗಲು ಹೋಗ್ತಿದ್ದೇನೆ ಎಂದಾಗ ಮತ್ತೆ ನಾವು ಭೇಟಿಯಾಗೋಣ ಎಂದು ಕಥೆಗಾರ ಮತ್ತು ಕ್ಯಾಪ್ಟನ್ ಮಾತನಾಡಿಕೊಂಡಿದ್ದು. ಅದರ ಮುಂದಿನ ಭಾಗದ ವಾಚನ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಮಾರನೇ ದಿವಸ ಅಂತ ಬಂದ ವೇಳೆ ಆತನಿಗೆ ರುಚಿಸುವ ಒಳ್ಳೆಯ ಉಪಹಾರವನ್ನು ಕೊಡೋಣ. ವರ್ಷಾಂತರ ನೀರಿನ ಮೇಲೆ ತೇಲುತ್ತಾ ಒಣ ರೊಟ್ಟಿ ಕೊರಕುವ ಬಡಪಾಯಿ ನೆಲದ ಮೇಲೆ ನಡೆಯುತ್ತಿರುವ ದಿನದಲ್ಲಿ ಒಳ್ಳೆಯ ಊಟ ಮಾಡಿದಂತಾಗಲಿ ಎಂದು ನಾನು ನಮ್ಮ ಕ್ಲಬ್ಬಿನ ಬಟ್ಲರನಿಗೆ ಹೇಳಿ ಇವರ ಉಪಹಾರದ ಒಂದು ಒಳ್ಳೆಯ ಎರಡು ಪದಾರ್ಥಗಳನ್ನು ಮಾಡಿಸಿದೆ. ಸಂಜೆ ಎಲ್ಲ ಕಾದು ಕುಳಿತರೂ ಕ್ಯಾಪ್ಟನ್ ಬರಲಿಲ್ಲ. ಇನ್ನು ಬರುವುದಿಲ್ಲ ಎಂದು ತೋರಿದ ಮೇಲೆ ಬಟ್ಲರಿಗೆ ಉಪಹಾರಕ್ಕೆ ಸಂದಿದ್ದ ವೆಚ್ಚವನ್ನು ಕೊಟ್ಟು ಅದನ್ನು ನಿನ್ನ ಇಷ್ಟದಂತೆ ಬಳಸಿಕೋ ಎಂದು ಹೇಳಿ ನಾನು ಮನೆಗೆ ಬಂದೆ. ಅದರ ಮಾರನೆಯ ದಿನ ಕಳೆಯಿತು. ಕ್ಯಾಪ್ಟನ್ ಮಹಾಶಯನು ಸುಳಿವಿಲ್ಲ. ಏನಾಗಿರಬಹುದೋ ಎಂದು ನನಗೆ ಸ್ವಲ್ಪ ಶಂಕೆ ಕೂಡ. ಈತನಿಗೆ ಆಗದವರು ಎನ್ನುವರು ಅವನನ್ನೇನಾದರೂ ಮರಳಿ ನೀರಿಗೆ ಇಲ್ಲ ಬೇರೆ ಊರಿಗೆ ಅಟ್ಟಿದರು. ಇಲ್ಲ ಹೆಂಡತಿಯಾದ ಆಕೆ ಬೇರೆ ಎಲ್ಲಾದರೂ ಹೋಗಿದ್ದು ಈತನು ಅಲ್ಲಿಗೆಂದು ಹೊರಡಬೇಕಾಯಿತು. ಕಾರಣ ಏನೇ ಇರಲಿ, ತಾನು ಬರುವುದಕ್ಕೆ ಆಗಲಿಲ್ಲ ಎಂದು ತಿಳಿಸಿ ಈತ ನನಗೊಂದು ಪತ್ರವನ್ನಾದರೂ ಹಾಕಬಹುದಿತ್ತು. ಹೇಗೂ ಆತ ಬರಲಿಲ್ಲ, ಏಕೆ ಬರಲಿಲ್ಲ ಎನ್ನು ತಿಳಿಯುವಂತಿರಲಿಲ್ಲ. ಆದ್ದರಿಂದ ನಾನು ಅವನ ಬಗ್ಗೆ ಯೋಚಿಸುವುದನ್ನೇ ಬಿಟ್ಟೆ. ಐದನೇ ದಿನ ಸಂಜೆ ನಾನು ಕಚೇರಿಯಿಂದ ಹಿಂದಿರುಗಿ ಬರುತ್ತಿದ್ದೇನೆ. ಮನೆಗೆ ಅರ್ಧ ದಾರಿಯಲ್ಲಿ ಬಂದಿರುವಾಗ ಸ್ವಲ್ಪ ದೂರದಲ್ಲಿ ಎದುರಿಗೆ ಈತನಂತೆ ತೋರುವ ಒಬ್ಬ ವ್ಯಕ್ತಿ ನಡೆದು ಬರುತ್ತಿರುವುದು ಖಂಡಿತ. ಈತನೇ ಇರಬಹುದೇ ಎಂದುಕೊಳ್ಳುವಷ್ಟು ಹೌದು ಎನ್ನುವುದು ಸ್ಪಷ್ಟವಾಯಿತು. ಕಾರನ್ನು ನಿಲ್ಲಿಸಿ ಅದರಿಂದಲೂ ಕ್ಯಾಪ್ಟನ್ ಬಳಿಗೆ ನಡೆದೆ. ನಮಸ್ಕಾರ ಕ್ಯಾಪ್ಟನ್ ಸಾಹೇಬರೇ, ಕ್ಯಾಪ್ಟನ್ ತಲೆ ಎತ್ತಿ ನೋಡಿದರು. ಅರೆಕ್ಷಣ ಆತನಿಗೆ ನನ್ನ ಗುರುತು ಹತ್ತಿದಂತೆ ಕಾಣಲಿಲ್ಲ. ಆದರೆ ಇದು ಅರೆಕ್ಷಣ ಮಾತ್ರ. ಆತ ಒಡನೆ ತಾವೇ ಸ್ವಾಮಿ ನಮಸ್ಕಾರ ಎಂದ. ಹೌದು ನಾನೇ ಬರುತ್ತೇನೆ ಎಂದಿದ್ದವರು ನೀವು ಬರಲಿಲ್ಲ, ಏನು ಅನನುಕೂಲ ಆಯಿತು? ನಾನು ಸ್ವಲ್ಪ ಚಿಂತಿಸಿದೆ, ಎಲ್ಲ ಕ್ಷೇಮವಷ್ಟೇ? ಈ ಪ್ರಶ್ನೆ ಸಾಮಾನ್ಯವಾಗಿ ಕೇಳತಕ್ಕದ್ದೇ, ಆದರೆ ಈಗ ನಾನು ಅದನ್ನು ಬರಿಯ ಮರ್ಯಾದೆಯಾಗಿ ಕೇಳಲಿಲ್ಲ. ಕ್ಯಾಪ್ಟನ್ ಮಹಾಶಯನ ಮುಖದ ಮೇಲೆ ಅಸುಖದ ಸೂಚನೆ ಕಂಡದ್ದರಿಂದ ಕೇಳಿದೆ. ಇಲ್ಲ ಸ್ವಾಮಿ, ಬಹಳ ಕ್ಷೇಮ ಎನ್ನಲಾರೆ, ಆ ಕಾರಣದಿಂದಲೇ ನಾನು ಬಾರದೆ ನಿಂತೆ. ನಿಮ್ಮ ಗೃಹಿಣಿ ಸೌಖ್ಯವಾಗಿದ್ದಾರಲ್ಲ, ಅಷ್ಟನ್ನು ಹೇಳಿರಿ, ಉಳಿದ ಮಾತು ನನಗೆ ಬೇಡ. ಸ್ವಾಮಿ, ನನ್ನ ಸಲುವಾಗಿ ನಿಮ್ಮ ಜೀವಕ್ಕೆ ನೋವು ಕೊಡುವುದು ಬೇಡ ಎನಿಸಿತು, ಆದ್ದರಿಂದ ದೂರ ಇದ್ದು ಬಿಟ್ಟೆ. ಆದರೆ ಮತ್ತೆರಡು ದಿನ ಯೋಚನೆ ಮಾಡಿದ್ದರ ಮೇಲೆ ನಿಮ್ಮನ್ನು ಕಾಣುವುದೋ ಬೇಡವೋ ಎನ್ನುವುದನ್ನು ದೈವಕ್ಕೆ ಬಿಡೋಣ ಎಂದು ತೋರಿತು. ಆದ್ದರಿಂದ ಈ ದಾರಿಯಲ್ಲಿ ಬಂದೆ, ಕಾಣುವಂತೆ ಮಾಡಿದ ದೈವ. ಆದ್ದರಿಂದ ನನ್ನಲ್ಲಿ ಇಷ್ಟು ಆಸಕ್ತಿಯಿಂದ ನಡೆಯುತ್ತಿರೋ ನಿಮಗೆ ಎಲ್ಲ ಸಂಗತಿಯನ್ನು ಹೇಳೋಣ ಎನಿಸಿದೆ. ನನಗೆ ಸ್ವಲ್ಪ ವೇಳೆ ಕೊಡಬಲ್ಲಿರಾ? ಅವಶ್ಯ ಕ್ಯಾಪ್ಟನ್, ಕ್ಲಬ್ಬಿಗೆ ಹೋಗೋಣವೇ? ಹೋಗೋಣ. ಕ್ಲಬ್ಬಿಗೆ ಹೋಗಿ ಒಂದು ಮರದ ಕೆಳಗೆ ಎರಡು ಕುರ್ಚಿ ಹಾಕಿ ಕ್ಯಾಪ್ಟನ್ ಸ್ವಲ್ಪ ಉಪಹಾರ, ವಿಸ್ಕಿ, ಸೋಡಾ, ನನಗೆ ಸ್ವಲ್ಪ ಹಣ್ಣಿನ ರಸ ತರಲು ಅಪ್ಪಣೆ ಮಾಡಿದೆ. ವಿಸ್ಕಿಯನ್ನು ಸ್ವಲ್ಪ ಸ್ವಲ್ಪ ಕುಡಿದುಕೊಳ್ಳುತ್ತಾ ಕ್ಯಾಪ್ಟನ್ ಹೇಳಿದರು, ತಾವು ಪ್ರಾಜ್ಞರು, ಜೀವನವನ್ನು ಬಲ್ಲವರು ಎಂದು ನಾನು ಆ ದಿನ ಹೇಳಿದ ಮಾತು ತಮಗೆ ನೆನಪಿದೆಯಲ್ಲ ಸ್ವಾಮಿ. ನಾವು ರೈಲಿನಲ್ಲಿ ಬರುತ್ತಿರುವಾಗಲೇ ಇದು ನನಗೆ ಮನ ಮುಟ್ಟಿತು. ಆದರೆ ನೀವು ಎಷ್ಟು ಪ್ರಾಜ್ಞರು, ಬಾಳನ್ನು ಎಷ್ಟು ಚೆನ್ನಾಗಿ ಬಲ್ಲಿರಿ ಎನ್ನುವುದು ಚೇತನಕ್ಕೆ ತಾಕಿದ್ದು ಅದರ ಮಾರನೆಯ ದಿನ. ಹಾಗೆ ಆ ರಾತ್ರಿ ನಾನು ಪ್ರವಾಸ ಮಂದಿರದಲ್ಲಿದ್ದು ಮಾರನೆಯ ದಿನ ಬೆಳಿಗ್ಗೆ ಸಿದ್ಧನಾಗಿ ನಾನು ಬಂದಿದ್ದೇನೆ ಎಂಬ ಸುದ್ದಿಯನ್ನು ಹೆಂಡತಿಗೆ ಹೇಳು ಕಳಿಸಿದೆ. ಆಕೆ ನಾನು ಗುರುತಿಸಿಕೊಂಡಿದ್ದ ವಿಳಾಸದ ಸ್ಥಳದಲ್ಲಿ ಇರಲಿಲ್ಲ, ಆಸ್ಪತ್ರೆಯಲ್ಲಿ ಇದ್ದಳು. ಅಯ್ಯೋ, ತುಂಬಾ ಕಾಯಿಲೆಯಾಗಿ? ಹೌದು ಸ್ವಾಮಿ, ಹೇಳಲು ಮರೆತೆ, ಹೆರಿಗೆ ಆಸ್ಪತ್ರೆಯಲ್ಲಿ. ಸರಿ, ಕ್ಯಾಪ್ಟನ್ ಮಹಾಶಯ ಇಷ್ಟವಿಲ್ಲದೆ ಪ್ರಯತ್ನ ಪೂರ್ವಕವಾಗಿ ಮಾತನಾಡುತ್ತಿದ್ದರು. ಹೆರಿಗೆ ಆಸ್ಪತ್ರೆ ಎಂದೊಡನೆ ನನಗೆ ಜೀವ ಕುಳಕ್ ಅಂದಿತು. ಆದರೆ ನನ್ನ ಕಳವಳ ಹೊರಗೆ ಕಾಣದಂತೆ ನಾನು ಅದನ್ನು ಅಡಗಿಸಿಕೊಂಡೆ. ಗಂಡಸಿಗೆ ಹೇಗೋ ಹಾಗೆ, ಹೆಂಗಸಿಗಾದರೂ ಒಬ್ಬಂಟಿ ಬಾಳು ತುಂಬಾ ಕಷ್ಟ ಎಂದು ತಾವು ಅಪ್ಪಣೆ ಕೊಡಿಸಿದಿರಿ. ಆ ವಿಷಯದಲ್ಲಿ ಸಂದೇಹವಿಲ್ಲ. ನೀರಿನ ಮೇಲೆ ಹಡಗಿನಲ್ಲಿ ಗಂಡ ಹಸಿದುಕೊಂಡಿರುವಂತೆ ಹಸಿದ ಒಬ್ಬಂಟಿ ಹೆಂಗಸರು ನೆಲದ ಮೇಲೆ ಅವಳನ್ನು ಸುತ್ತಿ ನಿಂತರೆ ಅವಳ ಸ್ಥಿತಿ ಆ ಗಂಡನ ಸ್ಥಿತಿಗಿಂತ ಹೆಚ್ಚು ಅಪಾಯದ ಸ್ಥಿತಿ ಆಗುತ್ತದೆ. ಇದು ನಿಜ ಎಂದು ನಾನು ಹೇಳಬಲ್ಲೆ. ನನಗೆ ಆಗ ತಿಳಿಯಲಿಲ್ಲ ಸ್ವಾಮಿ, ಈ ಮೂರು ದಿನದಲ್ಲಿ ತಿಳಿಯಿತು. ನನ್ನ ಜೊತೆಯ ಇಬ್ಬರು ಮೂವರು ಅಧಿಕಾರಿಗಳು ಹಿಂದಿನ ಸಲ ನಾನು ನೆಲ ಮುಟ್ಟಿದಾಗ ಪ್ರಯತ್ನ ಪೂರ್ವಕವಾಗಿ ನನ್ನನ್ನು ಒಂದು ವಾರದಲ್ಲಿ ನೀರಿಗೆ ಅಟ್ಟಿದರು. ಈ ಕೃತ್ರಿಮವನ್ನು ಮಾಡಿದ ಜನರಲ್ಲಿ ಒಬ್ಬನಿಂದ ನನ್ನ ಹೆಂಡತಿ ಕಷ್ಟಕ್ಕೆ ಈಡಾದಳು. ಕ್ಯಾಪ್ಟನ್ ಮಿತ್ರರೇ, ನಿಮ್ಮ ವಿಷಯದಲ್ಲಿ ನನಗೆ ತುಂಬಾ ಕನಿಕರವಾಗುತ್ತಿದೆ. ಸ್ವಾಮಿ, ತಮ್ಮ ಜೀವ ದೊಡ್ಡದು. ಹೀಗೆಂದು ಕ್ಯಾಪ್ಟನ್ ಎರಡು ಕ್ಷಣ ಸುಮ್ಮನೆ ಕುಳಿತು. ನಾನು ಈ ಮಾತನಾಡುವುದು ನಿಮಗೆ ಕಷ್ಟವಾಗುತ್ತಿದೆ, ಈಗ ಇಷ್ಟು ಸಾಕು, ಬೇರೆ ಮಾತಾಡೋಣ ಎಂದೆ. ಕರುಣೆಯ ಸಲಹೆ ಸ್ವಾಮಿ, ಆದರೆ ಸಂಕೋಚ ಬೇಡ, ತೊಡಗಿದ್ದಾಯಿತು, ಮುಗಿಸಿ ಬಿಡುತ್ತೇನೆ. ಮನಸ್ಸಿನಿಂದ ಹೊರ ಇಳಿದಂತಾಗುತ್ತದೆ, ನಿಮ್ಮಿಷ್ಟ. ಆದರೆ ಈ ಮಾತನಾಡುವುದರಲ್ಲಿ ಮನಸ್ಸಿಗೆ ವೇದನೆ ಬೇಡ. ಓಹ್, ವೇದೆಯ ಮಾತು ಮುಗಿಯಿತು ಸ್ವಾಮಿ. ಬಡಪಾಯಿ ಹೆಂಗಸು ತನ್ನ ಗತಿ ಏನು ಎಂದು ವ್ಯಾಕುಲ ಪಡುತ್ತಿದ್ದಾಗ ನನ್ನ ಹಡಗಿನ ಮೇಲೆ ಬಾಂಬಿತ್ತು ಎಂದು ಸುದ್ದಿಯನ್ನು ಓದಿದಳು.
ಕಳವಳದ ಮೇಲೆ ಕ್ಷೋಭೆ ಬಂದು ಆ ಕಾಲದಲ್ಲಿ ಪ್ರಸವವಾಯಿತು. ಹೆಂಗಸು ಉಳಿದದ್ದೇ ಹೆಚ್ಚು. ಹುಟ್ಟಿದ ಮಗು ಒಂದು ತಾಸಿನೊಳಗೆ ಕಣ್ಣು ಮುಚ್ಚಿಕೊಂಡಿದೆ. ಈಗ ಜೀವಕ್ಕೆ ಭಯ ಇಲ್ಲ ತಾನೆ? ಇಲ್ಲವೆಂದು ತೋರುತ್ತದೆ ಸ್ವಾಮಿ. ಆದರೆ ಅವಳು ಇನ್ನು ನಾವು ಗಂಡ ಹೆಂಡರಾಗಿ ಬಾಳುವುದು ಸಾಧ್ಯವೇ ಎಂಬ ವಿಷಯದಲ್ಲಿ ಸಂದೇಹ ಪಡುತ್ತಿದ್ದಾಳೆ. ಯಾಕೆ? ನಾನು ಆಸ್ಪತ್ರೆಗೆ ಬಂದು ನನ್ನನ್ನು ಕಾಣಬೇಕು ಅಂತ ಆಕೆ ಒತ್ತಾಯದಿಂದ ಬೇಡಿ ಹೇಳಿ ಕಳಿಸಿದಳು. ಹೋಗಿ ಹಾಸಿಗೆ ಬದಿಯಲ್ಲಿ ನಿಂತ ನನಗೆ, ಹ್ಯಾರಿ, ನಾನು ನಿನ್ನ ವಿಷಯಕ್ಕೆ ತಪ್ಪಿ ನಡೆದೇ ನನ್ನನ್ನು ಮನ್ನಿಸು ಎಂದು ಹೇಳಿದಳು. ನಾನು ಸುಮ್ಮನಿದ್ದೆ. ಅವಳು ಹೇಳಿದರೆ ನಂಬುವುದು ಕಷ್ಟ, ಆದರೆ ಸತ್ಯವೆಂದು ಆಣೆ ಮಾಡುತ್ತೇನೆ. ನಾನು ಎಲ್ಲ ಹೊತ್ತು ನಿನ್ನಲ್ಲಿ ಅನುರಕ್ತಳಾಗಿದ್ದೆ, ಆದರೆ ಹೀಗೆಂದು ಫಲವೇನು? ನನ್ನನ್ನು ಒಪ್ಪಿ ಮತ್ತೆ ಕಟ್ಟಿಕೋ ಎಂದು ನಾನು ಹೇಳುತ್ತಿಲ್ಲ. ಚರಿತ ಒಳ್ಳೆಯದಲ್ಲ ಎಂದು ತಿಳಿಸಿ ದಾಂಪತ್ಯ ವಿಚ್ಛೇದನವನ್ನು ಪಡೆದುಕೋ. ನನಗಿಂತ ಒಳ್ಳೆಯ ಹೆಂಗಸೊಬ್ಬಳನ್ನು ಮದುವೆಯಾಗು ಎಂದಳು. ಈ ಹೆಂಗಸಿನ ವಿಷಯದಲ್ಲಿ ನನಗೆ ತುಂಬಾ ಕನಿಕರವಾಯಿತು ಸ್ವಾಮಿ. ಇವಳಿಗೆ ಏನು ಉತ್ತರ ಕೊಡುವುದು ಎಂದು ತೋಚಲಿಲ್ಲ. ಹ್ಯಾರಿ, ಹಿಂದಿನ ಪ್ರೀತಿಯ ನೆನಪಾಗಿ ನನಗೆ ಒಂದೇ ಒಂದು ಮುತ್ತು ಕೊಡು, ಅಷ್ಟು ಮಾಡಿ ಹೊರಟು ಹೋಗು, ಈ ದಾಂಪತ್ಯ ಮುಗಿಯಲಿ ಎಂದಳು. ಕ್ಯಾಪ್ಟನ್ ಹಲವು ಕ್ಷಣ ಮೌನವಾಗಿ ಕುಳಿತನು. ಆಮೇಲೆ ಹೇಳಿದನು, ನನಗೆ ತುಂಬಾ ಸಹಿ ಆಗಿತ್ತು ಸ್ವಾಮಿ. ಹೇಗೆ ನಡೆದುಕೊಳ್ಳುವುದು ಎನ್ನುವುದು ತೋರಲಿಲ್ಲ. ಮುತ್ತು ಕೊಡು ಎಂದು ಅವಳು ಹೇಳಿದಳು. ಸರಿ, ನನಗೆ ಮುತ್ತಿಡು ಮನಸ್ಸಿರಲಿಲ್ಲ. ಇವಳ ವಿಷಯಕ್ಕೆ ನನ್ನ ಜೀವದಲ್ಲಿ ತುಂಬಾ ಕನಿಕರ ಮರುಕ ಉಕ್ಕುತ್ತಿತ್ತು. ಆದರೆ ಅದನ್ನು ಅಡಗಿಸುವ ಮಟ್ಟಿಗೆ ನಾನು ಇಷ್ಟು ಅಗ್ಗವಾದನೆ ಎಂದು ಆಗ್ರಹ ಬೆಳೆದು ನಿಂತಿತ್ತು. ಅವಳ ಬೇಡಿಕೆ ಕಿವಿಗೆ ಬೀಳಲಿಲ್ಲ. ಎಂಬಂತೆ ಸುಮ್ಮನಿದ್ದು ನಿನಗೆ ಗುಣವಾಗಲಿ, ನೆಲ್, ಮರಳಿ ಮಾತಾಡೋಣ ಎಂದು ಹೇಳಿ ಹೊರಟು ಬಂದೆ. ಸರಿ ಕ್ಯಾಪ್ಟನ್, ನಿಮ್ಮ ಮನಸ್ಸಿಗೆ ಬಹುನೋವಾಗಿರುವುದು ಕಾಣುತ್ತಿದೆ. ಅವಳ ಮಾತಿನ ಸಮಾಧಾನ ಹೇಳುವುದು ನನಗೆ ಇಷ್ಟವಿಲ್ಲ. ಯಾವ ಕಷ್ಟವೇ ಬರಲಿ ಸಹಿಸಿಕೊಳ್ಳಬೇಕು ಎನ್ನುವುದನ್ನು ತಾವು ಬಲ್ಲಿ. ಸಹಿಸಿಕೊಳ್ಳುತ್ತೇನೆ ಸ್ವಾಮಿ. ಏನು ಮಾಡುವುದೆಂದು ನಿಶ್ಚಯ ಕಾಣದೆ 4 ದಿನ ನಡೆದಾಡಿದೆ. ಈಗ ಒಂದು ತಾಸಿನ ಹಿಂದೆ ಸಂಗತಿ ತಿಳಿದೊಡನೆ ನಾನು ನಿಮ್ಮಲ್ಲಿಗೆ ಬಂದು ನಿಮ್ಮ ಸಲಹೆಯನ್ನು ಕೇಳಬೇಕಾಗಿತ್ತು ಎಂದು ತೋರಿತು. ಹಾಗಾದರೆ ನಾನು ನಿಮ್ಮ ಎದುರಿಗೆ ಬಂದದ್ದು ಒಳ್ಳೆಯದಾಯಿತು. ಅಡ್ಡಿ ಇಲ್ಲದೆ ಸ್ವಾಮಿ, ಆ ವಿಷಯದಲ್ಲಿ ಸಂದೇಹ ಅಲ್ಲ. ನಾನು ನಿಮಗೆ ಹೇಗೆ ನೆರವಾಗಬಹುದು ಹೇಳಿ. ನಾನು ಏನು ಮಾಡುವುದು ಸರಿ ಎಂದು ನಿಮಗೆ ತೋರುತ್ತದೆ? ಹಾಗೆ ಬೇಡಿ. ಏನು ಮಾಡಬೇಕೆಂದು ನಿಮಗೆ ತೋರುತ್ತದೆ ಅದನ್ನು ಹೇಳಿ, ಹಾಗೆ ಮಾಡುವುದೇ ಎಂದು ಯೋಚಿಸೋಣ. ಅಗ್ಗವಾದಿನಿ ಎಂಬ ಆಗ್ರಹ ಇನ್ನು ಮನಸ್ಸಿನಲ್ಲಿ ಮೇಲ್ಗೈಯಾಗಿ ಇದೆ ಸ್ವಾಮಿ. ಆದರೆ ಈ ಬುದ್ಧಿಯಿಂದ ನಿಶ್ಚಯಕ್ಕೆ ಬರುವುದು ಸರಿಯಲ್ಲ ಎಂದು ಒಳಗೆ ಏನೋ ಉಸುರುತ್ತಿದೆ. ಆದ ಕಾರಣ ನಾನು ಇಲ್ಲಿಗೆ ಬಂದದ್ದು. ನಡೆದಿರುವ ಸಂಗತಿಯನ್ನು ಸಮಾಧಾನವಾಗಿ ನೋಡಿ ಪ್ರಜ್ಞೆಯಿಂದ ನಿಶ್ಚಯಿಸುವ ಹಿರಿಯ ಏನು ಮಾಡೆನ್ನುತ್ತಾರೆ ಇದು ತಿಳಿಯಬೇಕು. ಕ್ಯಾಪ್ಟನ್ ಸಾಹೇಬ್ರೇ, ಬೇರೊಬ್ಬರ ಕಷ್ಟದಲ್ಲಿ ಸಿಕ್ಕಿದ್ದಾಗ ಸಮಾಧಾನದಿಂದ ಪ್ರಜ್ಞೆಯಿಂದ ನಡೆಯುವುದು ದೊಡ್ಡ ಮಾತಲ್ಲ. ನಿಮಗೆ ಅಡಗಿಸಿರುವ ವ್ಯಸನ ನನಗೆ ಅಡಸಿರುವ ವ್ಯಸನ ನನಗೆ ಅಡಿಸಿದ್ದರೆ ನಾನು ನಿಮ್ಮ ಈ ವಿವೇಕದಿಂದ ನಡೆದುಕೊಳ್ಳುತ್ತಿದ್ದೇನೆ? ನಾನು ಹೇಳಲ್ಲ. ನಮ್ಮ ಜನವನ್ನು ನೀವು ಇಷ್ಟ ಬಂದಷ್ಟು ಹೊಗಳಿ. ಇಂಥ ಮಾತಿನಲ್ಲಿ ಈ ದೇಶದ ನಾವು ಪಶ್ಚಿಮ ದೇಶಗಳ ನಿಮಗಿಂತ ಕಠಿಣ ಮನಸ್ಸಿನ ಜನ. ಅದು ಸಾಧ್ಯ ಸ್ವಾಮಿ. ನಿಶ್ಚಯವನ್ನು ಆಗ್ರಹದ ಪಾಲಿಗೆ ಬಿಡಬಾರದು ಎಂಬ ಎಣಿಕೆ ಯಾವುದಿದೆ ಅದು ನನಗೆ ಪೂರ್ಣ ಸಮ್ಮತ. ನಿಮ್ಮ ಕನಿಕರ ಕರುಣೆ ನೀವು ಎಂಥ ಒಳ್ಳೆಯವರೆಂಬುದನ್ನು ತೋರಿಸುತ್ತದೆ. ಜೊತೆಗೆ ಅವು ಇನ್ನೊಂದು ಸಂಗತಿಯನ್ನು ತೋರುತ್ತದಲ್ಲವೇ? ನಿಮ್ಮ ಗೃಹಿಣಿ ಹಲವು ವರ್ಷ ನಿಮಗೆ ಅತ್ಯಂತ ಸಾಧ್ವಿಯಾದ ಹೆಂಡಿರಾಗಿ ನಡೆದಿದ್ದಾರೆ. ನಿಜ ಸ್ವಾಮಿ. ಗಂಡು ಬರಿಯ ಗಂಡಾಗಿ ಯೋಗ್ಯತೆಯ ನಳೆಯದೆ ಮಾನವನಾಗಿ ನೋಡುವುದಾದರೆ ಒಂದು ಹೆಣ್ಣಿನ ತಪ್ಪು ಒಂದು ಗಂಡಿನ ತಪ್ಪಿಗಿಂತ ಹೆಚ್ಚಿನ ತಪ್ಪು ಆಗುವುದಿಲ್ಲ. ನಾನು ಕ್ರೈಸ್ತನಲ್ಲ, ಆದರೂ ತಪ್ಪಿ ನಡೆದಳೆಂಬ ಒಬ್ಬ ಹೆಂಗಸನ್ನು ಎಳೆದು ತಂದು ಎದುರಿನಲ್ಲಿ ನಿಲ್ಲಿಸಿದಾಗ ಕ್ರೈಸ್ತಗುರು ಮಾಡಿದ ಉಪದೇಶ ಹಿರಿಯ ಉಪದೇಶ ಎಂದು ನನಗೆ ಎಲ್ಲ ವೇಳೆಯೂ ಕಂಡಿದೆ. ಸರಿ ಸ್ವಾಮಿ, ಹಾಗಾದರೆ ತಾವು ಹೇಳುವುದು ನಾನು ನನ್ನ ಹೆಂಡತಿಯನ್ನು. ಹೌದು, ಅದು ನನ್ನ ಅಭಿಪ್ರಾಯ. ಒಳ್ಳೆಯದು ಸ್ವಾಮಿ. ನಾಳೆ ಬೆಳಿಗ್ಗೆ ಆಸ್ಪತ್ರೆಗೆ ಹೋಗಿ ಎಂದಿನಂತೆ ಬಾಳೋಣ ಎಂದು ನನ್ನ ಹೆಂಡತಿಗೆ ಹೇಳುತ್ತೇನೆ. ಹೇಳಿ ಕ್ಯಾಪ್ಟನ್, ಇದುವರೆಗೆ ನೀವು ದೊಡ್ಡ ಮನುಷ್ಯರಾಗಿ ಬಾಳಿದ್ದೀರಿ. ಈ ಮಾತನ್ನು ಆಡಿ ಆ ದೊಡ್ಡತನಕ್ಕೆ ಕಿರೀಟ ಬಿಡುತ್ತಿದ್ದೀರಿ. ಉಪಕಾರವಾಯಿತು ಸ್ವಾಮಿ. ಇದಾದ ಮೇಲೆ 4 ವಾರದಲ್ಲಿ ಕ್ಯಾಪ್ಟನ್ ಮಹಾಶಯನಿಂದ ನನಗೆ ಮುಂಬೈಯಿಂದ ಒಂದು ಪತ್ರ ಬಂದಿತ್ತು. ಕ್ಯಾಪ್ಟನ್ ತಿಂಗಳೆಲ್ಲ ಮುಂಬೈಯಲ್ಲಿ ಇದ್ದನಂತೆ. ಆತನ ಹೆಂಡತಿ ಇತ್ತೀಚೆಗೆ ಮುಂಬೈಗೆ ಹೋಗಿ ಆತನ ಜೊತೆ ಸೇರಿದ್ದಳು. ನಾವು ಪುಣೆಗೆ ಮರಳಿ ಬಂದಾಗ ತಪ್ಪದಂತೆ ತಮ್ಮನ್ನು ಕಾಣುತ್ತೇವೆ ಎಂದು ಕ್ಯಾಪ್ಟನ್ ಆ ಪತ್ರದಲ್ಲಿ ಬರೆದಿದ್ದರು. ನಾನು ಮರಳಿ ಆತನನ್ನು ನೋಡಲಿಲ್ಲ. ಕಥೆಯನ್ನು ಕೇಳಿದ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಮತ್ತೊಮ್ಮೆ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.